ನಮಸ್ಕಾರ. ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ವಾಂಗಿಬಾತ್ ಹೇಗೆ ಮಾಡೋಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅದನ್ನು ಹೇಗೆ ಮಾಡೋಂತ ನೋಡೋಣ. ವಾಂಗಿಬಾತ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು, ಇಲ್ಲಿ ನಾನು 1/2 kg ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಮೊದಲೇ ನಾನು ಕಟ್ ಮಾಡಿ ನೀರಿಗೆ ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಕಪ್ಪಾಗುತ್ತಲ್ಲ, ಅದಕ್ಕೋಸ್ಕರ ನೋಡಿ ನಾನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನೊಂದು 1/2 ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿನ್ಕಾಯಿ 1/2, ಅದನ್ನು ಅಷ್ಟೇ ನಾನು ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಸ್ವಲ್ಪ ಬಟಾಣಿ, ಒಂದು ಸಣ್ಣ ಕಪ್ಪಿನಷ್ಟು ಬಟಾಣಿ, ಒಂದು ಟೊಮ್ಯಾಟೊ, ಒಂದೆರಡರಿಂದ 3 ಚಮಚ ಒಣಕೊಬ್ಬರಿ ತುರಿ, ಸ್ವಲ್ಪ ಸಾಸಿವೆ, ಹಿಂಗು, 1/2 ನಿಂಬೆಹಣ್ಣು, ಸ್ವಲ್ಪ ಕರಿಬೇವು. ಹಾಗೆ ನಾನು ವಾಂಗಿಬಾತ್ ಪೌಡ್ರು, ಮನೇಲಿ ಮಾಡಿರೋಂಥ ವಾಂಗಿಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ. ಮಾಡುವ ವಿಧಾನನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಹಾಗೆ ನಾನು ಸ್ವಲ್ಪ ಕ್ಯಾಶ್ಯೂ ನಟ್ಟು ಮತ್ತು ಶೇಂಗಾ ತೊಗೊಂಡಿದ್ದೀನಿ. ಸ್ವಲ್ಪ ಅದನ್ನು ಹುರಿದು ಮೊದಲೇ ತೆಗೆದಿಟ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ, ಹಾಗೆ ರುಚಿಗೆ ತಕ್ಕನಷ್ಟು ಉಪ್ಪು, ಇಷ್ಟು ಪದಾರ್ಥ ಬೇಕಾಗುತ್ತೆ. ಈಗ ಹೇಗೆ ಮಾಡೋಂತ ನೋಡೋಣ. ಇಲ್ಲಿ ನಾನು ಅನ್ನನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಇರುತ್ತಲ್ಲ, ತಣ್ಣಗಾಕಿಟ್ಟಿದ್ದೀನಿ. ಈಗ ನಾನು ಮೊದಲಿಗೆ ವಾಂಗಿಬಾತ್ ಗೊಜ್ಜು ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ, ಸುಮಾರು 1/4 ರಿಂದ 5 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಮೊದಲಿಗೆ ನಾನು ಶೇಂಗಾ ಮತ್ತು ಕ್ಯಾಶ್ಯೂ ನಟ್ ಇದು ಕೆಂಪಾಗೋವರೆಗೂ ಉದ್ದಿಟ್ಕೊಳ್ತೀನಿ. ಇದಾಗಿದೆ, ಈಗ ತೆಗೆದಿಟ್ಕೊಳ್ತೀನಿ. ಈಗ ಕ್ಯಾಶ್ಯೂ ನಟ್ಟು ಮತ್ತು ಶೇಂಗಾನ ಫ್ರೈ ಮಾಡ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ಒಗ್ಗರಣೆ ಹಾಕ್ತಾ ಹೋಗ್ತೀನಿ. ಮೊದಲಿಗೆ ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು, ಹಾಗೆ ದಪ್ಪ ಮೆಣಸಿನ್ಕಾಯಿ, ಹಾಗೆ ಬಟಾಣಿ ಸೇರಿಸ್ತೀನಿ. ಬಟಾಣಿ ಸೇರಿಸಿದಾಗ ಸ್ವಲ್ಪ ಸಿಡಿಯುತ್ತೆ, ಹುಷಾ ಪ್ಲೇಟ್ ಮುಚ್ಚಿಬಿಡಿ, ಅದು ಸ್ವಲ್ಪ ಸಿಡಿಯುತ್ತೆ. ಈಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ, ಇದೀಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ನೀರಲ್ಲಿ ನೆನೆಸಿಟ್ಟಿದ್ನಲ್ಲ ಬದನೆಕಾಯಿ, ಅದನ್ನೀಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದೆ, ನಾನು ಇದಕ್ಕೇ ಹಚ್ಚಿಟ್ಕೊಂಡಿರೋಂಥ 1 ಟೊಮ್ಯಾಟೊ. ಬರೀ ಬದನೆಕಾಯಿ ಹಾಕಿ ಮಾಡ್ಬೋದು, ಬಟ್ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಸೇರಿಸ್ತೀನಿ. ಒಂದು 1/2 ಭಾಗ ಫ್ರೈ ಆದಮೇಲೆ ನಾನು ಸ್ವಲ್ಪ ನೀರು ಚಿಮ್ಸ್ತೀನಿ, ಹುಯ್ಯೋದಿಲ್ಲ. ನೀರು ಒಂದು ಸ್ವಲ್ಪ ಹಿಂಗೆ ಚಿಮ್ಸ್ಕೊಳ್ಳಿ, ಇದನ್ನು ಕ್ಲೋಸ್ ಮಾಡಿ ನಾನು ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸೊ ಈವನ್ ಆಗಿ ನಿಮಗೆ ತುಂಬ ಬೇಯೋದಿಲ್ಲ, ಆಗ ಈ ರೀತಿ ಮಾಡಿದಾಗ ನಿಮಗೆ ತುಂಬ ಬೇಯೋದಿಲ್ಲ. ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕೆ ಇಡ್ತೀನಿ. ಈಗ ನಾನು 5 ನಿಮಿಷದಿಂದ ಇದ್ದ ಬದನೆಕಾಯಿನ ಈ ರೀತಿ ಬೇಯೋದಕ್ಕೆ ಇಟ್ಟಿದ್ದೆ. ಈಗ ಈ ನೀರನ್ನ ಚೆಲ್ಬಿಡ್ತೀನಿ, ಪ್ಲೇಟಲ್ಲಿರೋಂಥ ನೀರನ್ನ ಚೆಲ್ಬಿಡ್ತೀನಿ. ಈಗ ಬದನೆಕಾಯಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾನು ನಿಮ್ಗೆ ಆಗಲೇ ಅರಿಶಿನ ತೋರಿಸ್ಲಿಲ್ಲ, ಬಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು, 1/4 ಚಮಚದ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚ ಕೊಬ್ಬರಿ ತುರಿ ಸೇರಿಸ್ರಿ. ನಾನು ಪುಡಿಗೆ ಹಾಕಿಲ್ಲ, ಅದಕ್ಕೆ ನಾನು ಇಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪುಡಿಗೆ ಹಾಕ್ಕೊಂಡ್ರೆ ಇಲ್ಲಿ ಹಾಕ್ಕೊಳ್ಳೋದೇನು ಬೇಡ. ಮತ್ತು ವಾಂಗಿಬಾತ್ ಪೌಡ್ರು, ಫ್ರೆಶ್ ಆಗಿ ಮನೇಲಿ ಮಾಡಿರೋ ಅಂಥ ವಾಂಗಿಬಾತ್ ಪೌಡ್ರು, 1/2 ಟೇಬಲ್ ಚಮಚದಿಂದ 1/3 ಟೇಬಲ್ ಚಮಚ ಆಗುತ್ತೆ. 1/4 kg ಬದನೆಕಾಯಿಗೆ ಎಲ್ಲ ಹಾಕಿದ್ಮೇಲೆ 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಈಗ ನೋಡಿ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ, ಇಲ್ಲೆಲ್ಲ ಕೊನೆಯಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದು ಗೊಜ್ಜು ರೆಡಿ ಆಗಿದೆ, ಆಫ್ ಮಾಡಿಬಿಡಿ ಗ್ಯಾಸ್ನ. ಕೊನೆಯದಾಗಿ ನಾನು 1/2 ನಿಂಬೆಹಣ್ಣಿನ ರಸನ ಅದಕ್ಕೆ ಸೇರಿಸ್ಕೊಳ್ತೇನೆ. ಮಿಕ್ಸ್ ಮಾಡಿಬಿಡಿ ಒಂದ್ಸಲ. ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕಿದ್ದೀನಿ. ಈಗ ಗೊಜ್ಜು ರೆಡಿ ಆಗಿದೆ. ನಿಮಗೆ ಒಂದೇ ಸಲ ಬೇಕಾದ್ರೆ ಕಲಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಗೊಜ್ಜುನ ತೆಗೆದಿಟ್ಬಿಟ್ಟು ಬೇಗ ಬೇಕಾದಂಗೆ ಬೇಕಾದ್ರೆ ಕಲಿಸ್ಕೊಳ್ಬೋದು. ಜಾಸ್ತಿ ಕ್ವಾಂಟಿಟಿ ಮಾಡಿಟ್ಬಿಟ್ಟು ಇದು 2 ದಿನ ಇಟ್ಟರು ಏನು ಹಾಳಾಗೋದಿಲ್ಲ. ಸೊ ನಾನು ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಈಗ ಇದನ್ನು ಹಾಕ್ಕೊಳ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ಇದನ್ನು ಈಗ ಸರ್ವ್ ಮಾಡ್ತೇನೆ. ಈಗ ವಾಂಗಿಬಾತ್ ಸವಿಯಲು ಸಿದ್ಧವಾಗಿದೆ. ನಾವು ಫ್ರೆಶ್ ಆಗಿ ವಾಂಗಿಬಾತ್ ಪೌಡ್ರ್ ಮಾಡಿಕೊಂಡು ಮಾಡಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ವಾಂಗಿಬಾತು. ಇದನ್ನು ತುಂಬ ತರಕಾರಿಗಳು ಸೇರಿಸ್ಕೊಂಡು ಸಹ ನಾವು ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ, ನಾನು ಇದಕ್ಕೆ ಮನೇಲಿ ಮಾಡಿರೋಂಥ ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಮಾಡಿ ನೋಡಿ, ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.